ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಬಂಧುಗಳೇ, ಈ ವ್ಯಕ್ತಿಯನ್ನ ಗಮನಿಸಿ. ಕುರುಚಲುಗಡ್ಡ, ಸಾಮಾನ್ಯವಾದಂಥ ಬಿಳಿ ಶರ್ಟ್, ಅದಕ್ಕೆ ತಕ್ಕನಾದಂಥ ಪಂಚೆ, ಕುತ್ತಿಗೆ ಮೇಲೊಂದು ಶಾಲು, ಹೊಲದಲ್ಲಿ ಕೆಲಸ. ಈ ವ್ಯಕ್ತಿಯನ್ನ ನೋಡ್ತಾ ಇದ್ರೆ ನಮ್ಮೆಲ್ರಿಗೂ ಕೂಡ ತಕ್ಷಣ ಅನ್ಸೋದು ಓರ್ವ ಬಡ ರೈತ ಅಥವಾ ಸಾಮಾನ್ಯವಾದಂಥ ಕೃಷಿಕ ಅಂತ. ಅದು ಸತ್ಯ, ಅದರಲ್ಲಿ ಯಾವುದೇ ಸುಳ್ಳಿಲ್ಲ. ಈ ವ್ಯಕ್ತಿ ಸಾಮಾನ್ಯವಾದಂಥ ಕೃಷಿಕ ಹೌದು, ಬಡ ರೈತನೂ ಕೂಡ ಹೌದು. ಈಗಲೂ ಕೂಡ ಹೊಲವನ್ನ ಉಳ್ತಾ ಇದ್ದಾರೆ. ಆದರೆ ಈ ವ್ಯಕ್ತಿ 5 ವರ್ಷಗಳ ಕಾಲ CM ಆಗಿ ಅಧಿಕಾರವನ್ನು ನಡೆಸಿದಂತಹ, ಈಗಲೂ ಕೂಡ ರಾಜಕೀಯದಲ್ಲಿ ಮಾಸ್ ಲೀಡರ್ ಆಗಿ ಗುರುತಿಸಿಕೊಂಡಿರುವಂತಹ, ಲಕ್ಷ ಲಕ್ಷ ಜನರನ್ನ ಸೇರಿಸುವಂತ ಕೆಪಾಸಿಟಿ ಇರುವಂತಹ ಸಿದ್ದರಾಮಯ್ಯನವರ ಸಹೋದರ. ಸಿದ್ದರಾಮಯ್ಯನವರ ಸಹೋದರ ಅಂದ್ರೆ ತಕ್ಷಣಕ್ಕೆ ನಮಗೆ ನಂಬೋದಿಕ್ಕೆ ಬಹಳ ಕಷ್ಟ. ನಾವೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಸಹೋದರ ಅಂದ್ರೆ ನಮ್ಮ ಕಲ್ಪನೆ ಹೇಗಿರುತ್ತೆ ಅಂದ್ರೆ ಒಳ್ಳೆ ಟಾಕೋಟಿಕ್ ಆಗಿರ್ತಾರೆ, ಭರ್ಜರಿ ಆಗಿರ್ತಾರೆ, ನೋಡ್ತಾ ಇದ್ದ ಹಾಗೆ ಗತ್ತು ಗೈರತ್ ಎಲ್ಲವೂ ಕೂಡ ಕಾಣುತ್ತೆ. ಅಥವಾ ಒಂದು ರೀತಿಯಲ್ಲಿ ಗೊತ್ತಲ್ಲ ನಿಮ್ಗೆ, ರಾಜಕಾರಣಿಗಳ ಕುಟುಂಬದವರು ಅಂದ್ರೆ ಹೇಗಿರ್ತಾರಂತ, ಆ ರೀತಿಯಾಗಿರ್ತಾರೆ ಅಂತ ನಾವೆಲ್ಲರೂ ಕೂಡ ನಮ್ಮ ತಲೆಯಲ್ಲಿ ಒಂದು ಊಹೆಯನ್ನ ಮಾಡ್ಕೊಳ್ತೀವಿ ಅಥವಾ ಕಲ್ಪನೆಯನ್ನ ಮಾಡ್ಕೊಳ್ತೀವಿ. ಆದ್ರೆ ಆ ಕಲ್ಪನೆಗೆ ಆ ಊಹೆಗೆ ತದ್ವಿರುದ್ಧವಾಗಿದ್ದಾರೆ ಸಿದ್ದರಾಮಯ್ಯನವರ ಸಹೋದರರು. ಕೇವಲ ಇವರು ಮಾತ್ರ ಅಲ್ಲ, ಈಗ ಅವರು ಬದುಕಿರೋದೇ 3 ಜನ, ಒಟ್ಟು 6 ಜನ ಮಕ್ಕಳು, ಅದ್ರಲ್ಲಿ 3 ಜನ ಮಾತ್ರ ಬದುಕಿರೋದು ಸಿದ್ದರಾಮಯ್ಯನವ್ರನ್ನ ಸೇರಿದಂತೆ. ಆ ಇಬ್ಬರು ಸಹೋದರರು ಕೂಡ ಅದೇ ರೀತಿಯಾಗಿ ಸಾಮಾನ್ಯವಾದಂಥ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ನಾನು ಅವರ ಬದುಕಿನ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳಲೇಬೇಕು. ಪ್ರಸ್ತುತ ರಾಜಕೀಯಕ್ಕೆ ಇಂಥವರು ಒಂದು ರೀತಿಯಲ್ಲಿ ಮಾದರಿ. ಪ್ರಸ್ತುತ ರಾಜಕಾರಣ ಅಂದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಒಂದು ಒಳ್ಳೆ ಪೊಸಿಷನ್ನಲ್ಲಿದ್ದಾರೆ ಅಥವಾ ಮುಖ್ಯಮಂತ್ರಿ ಆದರೂ ಅಂದರೆ ಬಿಟ್ಟಾಕ್ಬಿಡಿ, ಅವರ ಇಡೀ ಕುಟುಂಬವೇ ವೈಭವದಲ್ಲಿ ಮೆರಿತಾ ಇರುತ್ತೆ, ಅಥವಾ ಇಡೀ ಕುಟುಂಬವೇ ಬೇಕಾದಂಥ ಅಧಿಕಾರವನ್ನು ಎಲ್ಲವನ್ನೂ ಕೂಡ ಅನುಭವಿಸ್ತಿರ್ತಾರೆ. ಆದರೆ ಸಿದ್ದರಾಮಯ್ಯನವರ ಸಹೋದರರು ಮಾತ್ರ ಅದ್ಯಾವುದಕ್ಕೂ ಕೂಡ ಆಸೆ ಪಟ್ಟಂಥವರಲ್ಲ, ತಮ್ಮ ಪಾಡಿಗೆ ತಾವು ಸಾಮಾನ್ಯವಾದಂಥ ಜೀವನವನ್ನು ಸಾಗಿಸ್ತಾ ಇದ್ದಂಥವ್ರು. ಅದ್ರ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮುನ್ನ ಸದ್ಯದ ಸುದ್ದಿ ಏನಪ್ಪಾ ಅಂದರೆ, ಸಿದ್ದರಾಮಯ್ಯನವರ ಕಿರಿಯ ಸಹೋದರ ರಾಮೇಗೌಡ, ಸಿಂಪಲಲ್ಲಿ ತುಂಬ ಸಿಂಪಲ್ ಆಗಿದ್ದಂತಹ, ಯಾರ ಸುದ್ದಿಗೂ ಹೋಗದೆ ಇದ್ದಂತಹ, ಹೆಚ್ಚು ಕಡಿಮೆ ಅಣ್ಣನ ಪೊಸಿಷನ್ ಏನು ಅಂತಲೂ ಕೂಡ ಅರ್ಥವಾಗದ ರೀತಿಯಲ್ಲಿ ಇದ್ದಂತಹ ರಾಮೇಗೌಡ ವಿಧಿವಶರಾಗಿದ್ದಾರೆ. ಮೈಸೂರಿನ ಸಿದ್ದರಾಮನ ಹುಂಡಿಯಲ್ಲಿ ಅವರು ಕೂಡ ವಾಸ ಇದ್ರು. 67 ವರ್ಷ ವಯಸ್ಸಾಗಿತ್ತು. ಕೃಷಿಕ, ಪ್ರತಿದಿನ ಶ್ರಮ ವಹಿಸುವಂತಹ ಶ್ರಮಜೀವಿ. ಆದರೆ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಅವರನ್ನ ಚಿಕಿತ್ಸೆಗೋಸ್ಕರ ದಾಖಲಿಸಲಾಗಿತ್ತು. ಸಿದ್ದರಾಮಯ್ಯನವರು ಕೂಡ ಹೋಗಿ ಸಹೋದರನ ಆರೋಗ್ಯವನ್ನು ವಿಚಾರಿಸ್ಕೊಂಡು ಬಂದಿದ್ರು, ಹಾಗೆ ಏನೇನು ವೈದ್ಯಕೀಯ ವ್ಯವಸ್ಥೆ ಬೇಕು ಅದೆಲ್ಲವನ್ನೂ ಕೂಡ ಮಾಡಿ ಬಂದಿದ್ರು. ಆದರೆ ವಯಸ್ಸಾಗಿರುವಂಥ ಕಾರಣಕ್ಕಾಗಿ ಚಿಕಿತ್ಸೆಗೆ ಅವರು ಸ್ಪಂದಿಸಲಿಲ್ಲ. ಈ ಕಾರಣಕ್ಕಾಗಿ ವಿಧಿವಶರಾಗಿದ್ದಾರೆ. ಸದ್ಯ CM ಬಸವರಾಜ ಬೊಮ್ಮಾಯಿ ಸೇರಿದಂತೆ ಪ್ರತಿಯೊಬ್ಬರು ಕೂಡ ಸಂತಾಪವನ್ನು ಸೂಚಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ಸಿದ್ದರಾಮಯ್ಯನವರು ಇನ್ನೋರ್ವ ಸಹೋದರನ ಕಳ್ಕೊಂಡಿದ್ದಾರೆ. ಈಗ 6 ಜನ ಮಕ್ಕಳಲ್ಲಿ ಉಳಿದಿರೋದು 2 ಮಾತ್ರ. ಈಗ ಸಿದ್ದರಾಮಯ್ಯನವರ ಸಹೋದರರ ವಿಚಾರಕ್ಕೆ ಬರ್ತೀನಿ. ಬಂಧುಗಳೇ, ಎಷ್ಟೋ ದಿನಗಳವರೆಗೂ ಕೂಡ ಸಿದ್ದರಾಮಯ್ಯನವರ ಸಹೋದರರು ಹೀಗೆ ಸಾಮಾನ್ಯವಾದಂತಹ ಜೀವನವನ್ನ ಸಾಗಿಸ್ತಿದ್ದಾರಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಒಂದು ಇಂಗ್ಲಿಷ್ ಖಾಸಗಿ ವಾಹಿನಿಯವರು ಹೋಗಿ ಮಾತನಾಡಿಸಿದ ಸಂದರ್ಭದಲ್ಲಿ, ಆನಂತರ ಕನ್ನಡದ ಒಂದಷ್ಟು ವಾಹಿನಿಗಳು ಕೂಡ ಹೋಗಿ ಅವನ್ನ ಮಾತನಾಡಿಸಿದ ಸಂದರ್ಭದಲ್ಲಿ ಸತ್ಯ ದರ್ಶನ ಆಗುತ್ತೆ, ವಾಸ್ತವ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಾಗುತ್ತೆ. ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಸಿದ್ದರಾಮಯ್ಯನವರ ಸಹೋದರರು ಅಂದ್ರೆ ಭರ್ಜರಿಯಾಗಿ ಇರ್ತಾರೆ, ಒಂದು ಒಳ್ಳೆ ಲೈಫನ್ನ ಲೀಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಆದ್ರೆ ಊರಿಗೆ ಹೋಗಿ ನೋಡಿದಾಗ, ಅವ್ರ ಮನೆಯನ್ನ ನೋಡಿದಾಗ, ಅವ್ರು ಇರುವಂತ ರೀತಿಯನ್ನ ನೋಡಿದಾಗ ಎಲ್ಲರೂ ಕೂಡ ಶಾಕ್ಗೆ ಒಳಗಾಗ್ಬಿಟ್ಟಿದ್ರು. ಸಿದ್ದರಾಮಯ್ಯನವರ ಇಬ್ಬರು ಸಹೋದರರು ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಸಾಮಾನ್ಯ ಕೃಷಿಕರಾಗಿ ಜೀವನವನ್ನು ಸಾಗಿಸ್ತಾ ಇದ್ರು. ಪ್ರತಿದಿನ ಬೇರೆ ರೈತರು ಯಾವ ರೀತಿಯಾಗಿ ಹೊಲವನ್ನು ಉಳ್ತಾರೆ, ಅವರು ಕೂಡ ಅದೇ ರೀತಿಯಾಗಿ ಹೊಲವನ್ನು ಉಳ್ತಾ ಇದ್ರು. ಅದರ ಬದಲಾಗಿ ಸಿದ್ದರಾಮಯ್ಯನವ್ರ ಹತ್ರ ಅವ್ರು ಏನೂ ಕೂಡ ಕೇಳಿದಂಥವ್ರಲ್ಲ. ಚುನಾವಣೆ ಸಂದರ್ಭದಲ್ಲಿ ಅಥವಾ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಖಾಸಗಿ ವಾಹಿನಿಯವರು ಹೋಗಿ ಅವ್ರ ಸಹೋದರ ಹತ್ರ ಕೇಳ್ತಾರೆ, ಏನು ಬೇಕು ನಿಮಗೆ, ಅಣ್ಣ ಮುಖ್ಯಮಂತ್ರಿ ಆಗಿದ್ದಾರೆ, ಒಳ್ಳೆ ಪೊಸಿಷನ್ಲ್ಲಿ ಇದಾರಲ್ಲ, ಏನು ಬೇಕು ನಿಮಗೆ, ಏನು ಕೇಳಿದ್ರು ಸಿಗುವಂಥ ಪೊಸಿಷನ್ಲ್ಲಿ ನಿಮ್ಮ ಅಣ್ಣ ಇದ್ದಾರೆ, ಏನು ಬೇಕು ಅಂತ. ಏನು ಬೇಡ ನಮಗೆ, ಹೊಲಕ್ಕೊಂದು ಸ್ವಲ್ಪ ನೀರು ಬಿಟ್ಟರೆ ಸಾಕು, ನಮ್ಮ ಹೊಲಕ್ಕೆ ಯಾಕೋ ನೀರಿಲ್ಲ, ನೀರಿನ ವ್ಯವಸ್ಥೆ ಒಂದು ಮಾಡಿಬಿಟ್ರೆ ಸಾಕು, ಬೇರೇನು ಕೇಳೋದಿಲ್ಲ, ನಾವು ದುಡಿತೀವಿ, ನಾವು ಶ್ರಮ ವಹಿಸಿ ನಮ್ಮ ಪಾಡಿ ನಾವು ಜೀವನವನ್ನು ಸಾಗಿಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಪ್ರತಿಯೊಬ್ಬರು ಕೂಡ ಶಾಕ್ ಒಳಗಾಗ್ತಾರೆ. ಇಷ್ಟು ಸರಳವಾಗಿರೋದಕ್ಕೆ ಹೇಗೆ ಸಾಧ್ಯ, ಅಣ್ಣ ಅಂತ ಪೊಸಿಷನ್ಲ್ಲಿದ್ದರೂ ಕೂಡ ಏನನ್ನೂ ಕೇಳಬಾರ್ದು ಎನ್ನುವಂಥ ಮನಸ್ಥಿತಿ ಬರೋದಕ್ಕೆ ಹೇಗೆ ಸಾಧ್ಯ ಅಂತೇಳಿ ಪ್ರತಿಯೊಬ್ಬರಿಗೂ ಕೂಡ ಅನ್ಸುತ್ತೆ ಬಂಧುಗಳೇ. ಹೌದು ಬಂಧುಗಳೇ, ನಿಜವಾಗಿ ಮಾದರಿ ಆಗಿರುವಂಥವ್ರು ಇವರು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದಾದ ನಂತರ ಸಿದ್ದರಾಮಯ್ಯನವರ ಸಹೋದರರಿಗೆ ಒಂದು ರೀತಿಯಲ್ಲಿ ಸೆಲೆಬ್ರಿಟಿ ಸ್ಟೇಟಸ್ ಸಿಕ್ತು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಇಷ್ಟೊಂದು ಸಿಂಪಲ್ ಆಗಿದ್ದಾರಾ ಅಂತೇಳಿ ಎಲ್ಲಿಂದನೋ ಜನ ಬಂದು ಅವ್ರು ನೋಡ್ಕೊಂಡು ಹೋಗೋರು. ಹೇಗೆ ಸಾಧ್ಯ ಅಣ್ಣ ಅಂತ ಪೊಸಿಷನ್ ಇರುವಂಥ ಸಂದರ್ಭದಲ್ಲಿ ಇವರು ಈ ರೀತಿಯಾಗಿ ಇರೋದಿಕ್ಕೆ ಅಂತೇಳಿ. ಹೌದು ಬಂಧುಗಳೇ, ಸಿದ್ದರಾಮಯ್ಯನವರು ಇಡೀ ಕುಟುಂಬವನ್ನ ರಾಜಕೀಯದಿಂದ ದೂರನೇ ಇಟ್ಟಿದ್ರು. ಸಿದ್ದರಾಮಯ್ಯನವರು ಒಳ್ಳೆ ಪೊಸಿಷನ್ಗೆ ಹೋದ್ರೂ ಕೂಡ ಆಲ್ಮೋಸ್ಟ್ ಇಡೀ ಕುಟುಂಬವನ್ನೇ,
ರಾಕೇಶ್ ಸಿದ್ದರಾಮಯ್ಯ ಒಂದು ವಯಸ್ಸಿನವರೆಗೆ ರಾಜಕಾರಣ ಅಂಥದ್ದಕ್ಕೆ ಯಾವುದಕ್ಕೂ ಕೂಡ ಪ್ರವೇಶವನ್ನು ಮಾಡಿರಲಿಲ್ಲ. ಆದರೆ ಒಂದು ಹಂತಕ್ಕೆ ತಂದೆ ಹೋದ ನಂತರ ರಾಕೇಶ್ ಸಿದ್ದರಾಮಯ್ಯ ಕೂಡ ರಾಜಕೀಯದಲ್ಲಿ ತೊಡಗಿಸ್ಕೊಂಡಿದ್ರು. ಆದರೆ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅವರು ಸ್ಪರ್ಧೆಯನ್ನು ಮಾಡಿರಲಿಲ್ಲ. ಇನ್ನು ಅವ್ರು ವಿಧಿವಶರಾದ ನಂತರ ಯತೀಂದ್ರ ಸಿದ್ದರಾಮಯ್ಯ ಅನಿವಾರ್ಯವಾಗಿ ರಾಜಕಾರಣಕ್ಕೆ ಬರಲೇಬೇಕಾಯಿತು. ಯತೀಂದ್ರ ಸಿದ್ದರಾಮಯ್ಯ ಮಾತ್ರ ಅವರ ಕುಟುಂಬದಲ್ಲಿ ರಾಜಕೀಯಕ್ಕೆ ಬಂದಿದ್ದಾರೆ. ಅದರ ಹೊರತಾಗಿ ಅವರ ಕುಟುಂಬದಲ್ಲಿ ಇನ್ಯಾರೂ ಕೂಡ ರಾಜಕಾರಣದಲ್ಲಿ ತೊಡಗಿಸ್ಕೊಂಡಿಲ್ಲ. ಅಂದರೆ ಸಿದ್ದರಾಮಯ್ಯನವರ ಆ ಪರಂಪರೆಯನ್ನು ಇದೀಗ ಯತೀಂದ್ರ ಮಾತ್ರ ಮುಂದುವರಿಸಬೇಕು. ಇನ್ನು ಅವರ ಪತ್ನಿ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಸಾಧಾರಣವಾಗಿ ರಾಜಕಾರಣಿಗಳ ಪತ್ನಿ ಎಂದಾಗ ಅಥವಾ ಮುಖ್ಯಮಂತ್ರಿಗಳ ಪತ್ನಿ ಎಂದಾಗ ಎಲ್ಲ ಕಡೆಗಳಲ್ಲೂ ಕೂಡ ಗುರುತಿಸ್ಕೊಳ್ತಾ ಇರ್ತಾರೆ, ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ತಿರ್ತಾರೆ, ವೇದಿಕೆಗಳಲ್ಲಿ ಕಾಣಿಸ್ಕೊಳ್ತಿರ್ತಾರೆ. ಆದರೆ ಸಿದ್ದರಾಮಯ್ಯನವರ ಪತ್ನಿ ಮಾತ್ರ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ತುಂಬ ಸಿಂಪಲ್ ಆದಂಥ ಲೈಫನ್ನು ಅವರು ಕೂಡ ಲೀಡ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಅವರು ತಮ್ಮ ಮೈಸೂರಿನ ಹುಟ್ಟೂರಿನಲ್ಲಿಯೇ ಇರ್ತಾರೆ ಸಿದ್ದರಾಮಯ್ಯನವರ ಪತ್ನಿ. ಇದು ಸಿದ್ದರಾಮಯ್ಯನವರ ಕುಟುಂಬದ ವಿಚಾರ. ಇನ್ನು ಅವರ ಸಹೋದರರ ವಿಚಾರಕ್ಕೆ ಬಂದಾಗಲೂ ಕೂಡ ಹಾಗೆ, ಅವರ ಇಬ್ಬರು ಸಹೋದರರು ಕೂಡ ಅಣ್ಣ ಒಳ್ಳೆ ಪೊಸಿಷನ್ಲಿದ್ದಾಗ ಯಾವುದನ್ನೂ ಕೂಡ ಕೇಳಿದಂಥವರಲ್ಲ, ಅಣ್ಣನ ಹಿಂದೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಂಥವರಲ್ಲ, ಜಿಲ್ಲಾ ಪಂಚಾಯತ್ ಚುನಾವಣೆಗೋ ತಾಲೂಕು ಪಂಚಾಯತ್ ಚುನಾವಣೆಗೋ ಅಥವಾ ಇನ್ನೊಂದು ಯಾವುದೋ ಚುನಾವಣೆಗೋ ಸ್ಪರ್ಧೆ ಮಾಡಿದಂಥವ್ರು ಅಲ್ವೇ ಅಲ್ಲ. ನಾವು ಈಗಿನ ರಾಜಕಾರಣದಲ್ಲಿ ನೋಡ್ತಾ ಇರ್ತೀವಿ, ಯಾರಾದರೂ ಒಬ್ಬರು ರಾಜಕಾರಣಕ್ಕೆ ಬಂದರು ಅಂದರೆ ಅವರು ಅಣ್ಣ ತಮ್ಮ ತಂಗಿ ಎಲ್ಲರೂ ಕೂಡ ರಾಜಕೀಯದ ಉಳಿಸ್ಕೊಂಡಿರ್ತಾರೆ. ತಮ್ಮನ ಹೆಂಡತಿ ಅಂತೆ, ತಂಗಿ ಹೆಂಡತಿ ಅಂತೆ, ಅವರಂತೆ ಇವರಂತೆ, ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯತಿ ಆ ಪಂಚಾಯತಿ ಎಲ್ಲ ಕಡೆಗಳಲ್ಲೂ ಕೂಡ ಸ್ಪರ್ಧೆ ಮಾಡ್ತಿರ್ತಾರೆ. ಅವರ ಇಡೀ ಕುಟುಂಬವೇ ತುಂಬಿ ತುಳುಕ್ತಾ ಇರುತ್ತೆ. ಆದರೆ ಸಿದ್ದರಾಮಯ್ಯನವರು ಮಾತ್ರ ತಮ್ಮ ಸಹೋದರರನ್ನ ಎಷ್ಟು ಬೇಕೋ ಅಷ್ಟೇ, ಅಂದರೆ ರಾಜಕಾರಣಕ್ಕೆ ಯಾವುದಕ್ಕೂ ಕೂಡ ಅವ್ರು ಹೇಳ್ಕೊಂಡು ಬರಲಿಲ್ಲ. ಅವ್ರವ್ರ ಜೀವನ ಸಾಗಿಸುವ ರೀತಿಯಲ್ಲಿ ನೋಡಿಕೊಂಡ್ರು, ಹಾಗೆ ಸಹೋದರರು ಕೂಡ ಅದನ್ನೇ ಫಾಲೋ ಮಾಡ್ಕೊಂಡು ಬಂದರು. ಅಣ್ಣ ಒಳ್ಳೆ ಪೊಸಿಷನ್ಲಿದ್ದಾರೆ ಅಂಥೇಳಿ ಹೋಗಿ ಏನೂ ಕೇಳೋದಕ್ಕೆ ಹೋಗಲಿಲ್ಲ, ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ, ಅಥವಾ ಅಣ್ಣನಿಂದ ಏನೂ ಕೂಡ ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡಲಿಲ್ಲ. ತುಂಬ ಸರಳವಾಗಿಯೇ ಜೀವನವನ್ನು ರಾಮೇಗೌಡರು ಕೂಡ ಇಲ್ಲಿವರೆಗೆ ಸಾಗಿಸಿದ್ರು, ಹಾಗೆ ಇನ್ನೋರ್ವ ಸಹೋದರರು ಕೂಡ ಅದೇ ರೀತಿಯಾದಂಥ ಜೀವನವನ್ನು ಸಾಗಿಸಿದ್ರು. ಒಂದು ತಕ್ಷಣ ನೋಡಿದ್ರೆ ಸಿದ್ದರಾಮಯ್ಯನವರ ಸಹೋದರರ ಅಂತ ನಮ್ಮೆಲ್ಲರಿಗೂ ಕೂಡ ಆಶ್ಚರ್ಯಚಕಿತರಾಗುವ ರೀತಿಯಲ್ಲಿಯೂ ಕೂಡ ಇದ್ದರು. ಇದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು ಬಂಧುಗಳೇ, ಒಂದು ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಮಾದರಿ ಅಂದರೆ ಸಿದ್ದರಾಮಯ್ಯನವರ ಸಹೋದರರು. ಇದರಲ್ಲಿ ಎರಡು ಮಾತಂತೂ ಇಲ್ಲವೇ ಇಲ್ಲ. ಕುಟುಂಬ ರಾಜಕಾರಣವೇ ನಮ್ಮ ಈ ದೇಶಕ್ಕೆ ಬಹಳ ದೊಡ್ಡ ಸಮಸ್ಯೆ ಆಗಿದೆ. ನಮ್ಮ ರಾಜ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ, ಕುಟುಂಬ ರಾಜಕಾರಣ ಯಾವ ರೀತಿ ಹಾಸುಹೊಕ್ಕಾಗಿದೆ ಅಂತೇಳಿ. ಯಾವುದೋ ಒಂದು ಪಾರ್ಟಿ ಅಲ್ಲ, ಕುಟುಂಬ ರಾಜಕಾರಣ ಅಂದ ತಕ್ಷಣ ನಾವು ಜೆ ಡಿ ಎಸ್ ಕಡೆ ನೋಡೋದಕ್ಕೆ ಶುರು ಮಾಡ್ಕೊಂಡ್ಬಿಡ್ತೀವಿ. ಜೆ ಡಿ ಎಸ್ ಮಾತ್ರ ಅಲ್ಲ ಬಂಧುಗಳೇ, ಪ್ರತಿಯೊಂದು ಪಾರ್ಟಿಯಲ್ಲೂ ಕೂಡ ನಮ್ಮಲ್ಲಿ ಎಷ್ಟೋ ಜನರಿಗೆ ಗೊತ್ತಿಲ್ಲ ಈ ವಿಚಾರ. ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ ನಿಮಗೆ, ಯಡಿಯೂರಪ್ಪನವ್ರ ವಿಚಾರ ಅಥವಾ ಇನ್ನೊಂದೆಲ್ಲ ವಿಚಾರ ಎಲ್ಲರಿಗೂ ಕೂಡ ಗೊತ್ತು. ಆದರೆ ಈ ಜನಾರ್ದನ್ ರೆಡ್ಡಿ ಅವರ ಕುಟುಂಬ ಅಥವಾ ಈ ಕಡೆ ಶ್ರೀರಾಮುಲು ಅವರ ಕುಟುಂಬ, ಇವ್ರ ಬಗ್ಗೆ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ. ನೀವು ಆ ವಿಚಾರವನ್ನು ಹೆಚ್ಚೆಚ್ಚು ಕೆದ್ಕೋದಕ್ಕೆ ಶುರು ಮಾಡಿ ಅಥವಾ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಶುರು ಮಾಡಿ, ಆ ರೆಡ್ಡಿ ಕುಟುಂಬದವರು ಅಥವಾ ಶ್ರೀರಾಮುಲು ಕುಟುಂಬದವರು ಇಡೀ ಕುಟುಂಬದವರೇ ಚುನಾವಣೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಂದಷ್ಟು ಜನ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿ ಸೋತು ಹೋಗಿದ್ದಾರೆ. ಇಷ್ಟರ ಮಟ್ಟಿಗೆ ಕುಟುಂಬ ರಾಜಕಾರಣ ನಮ್ಮಲ್ಲಿ ಹಾಸು ಹೊಕ್ಕಾಗಿದೆ. ಆದರೆ ಸಿದ್ದರಾಮಯ್ಯನವರ ಸಹೋದರರು ಮಾತ್ರ ಕೇವಲ ರಾಜಕೀಯದಲ್ಲಿ ಗುರುತಿಸ್ಕೊಳ್ಳದೇ ಇರೋದು ಮಾತ್ರ ಅಲ್ಲ, ಇನ್ನೊಂದು ರೀತಿಯಲ್ಲಿ ಮಾದರಿಯಾಗಿದ್ದು ಅವ್ರ ಸಿಂಪಲ್ ಲೈಫನ್ನು ಲೀಡ್ ಮಾಡುವ ಮೂಲಕ. ಇಷ್ಟು ಸರಳವಾಗಿ ಯಾರೂ ಕೂಡ ಲೈಫನ್ನು ಲೀಡ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ತಮ್ಮ ಕುಟುಂಬದಲ್ಲೊಬ್ಬರು ಒಳ್ಳೆ ಪೊಸಿಷನ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು ಟೀಕು ಟಾಕಲ್ಲೇ ಓಡಾಡ್ತಾರೆ, ಏಯ್ ನಮ್ಮಣ್ಣ ಮುಖ್ಯಮಂತ್ರಿ ಆಗಿದ್ರು, ಏಯ್ ನಮ್ಮಣ್ಣ ಇಂಥ ಪೊಸಿಷನ್ಲಿ ಇದ್ದಾರೆ ಅಂಥೇಳಿ. ಸೊ ಈ ವಿಚಾರಕ್ಕೆ ನಾವು ಹ್ಯಾಟ್ಸ್ ಆಫನ್ನು ಹೇಳಲೇಬೇಕಾಗತ್ತೆ. ರಾಮೇಗೌಡರ ಆತ್ಮಕ್ಕೆ ಶಾಂತಿ ಸಿಗಲಿ, ಹಾಗೆ ಇನ್ನೋರ್ವ ಸಹೋದರ ಸರಳವಾಗಿ ಜೀವನ ಸಾಗಿಸ್ತಿದ್ದಾರಲ್ಲ ಅದೇ ರೀತಿಯಾಗಿ ಸರಳವಾದಂಥ ಜೀವನವೂ ಸಾಗಲಿ ಅನ್ನೋದನ್ನು ಕೂಡ ಆಶಯವನ್ನು ವ್ಯಕ್ತಪಡಿಸೋಣ. ಹಾಗೆ ಇನ್ನೊಂದು ವಿಚಾರ ಯಾರಿಗೂ ಕೂಡ ಗೊತ್ತಿಲ್ಲ, ಸಿದ್ದರಾಮಯ್ಯನವರ ಕುಟುಂಬದಲ್ಲಿ ಒಂದು ಅಲಿಖಿತ ನಿಯಮ ಇದೆ. ಅವರೆಲ್ಲರೂ ಕೂಡ ಒಂದು ನಿಯಮವನ್ನು ಮಾಡ್ಕೊಂಡಿದ್ದಾರೆ, ನಾವು ಎಂಥದ್ದೇ ಪೊಸಿಷನ್ಗೆ ಹೋದರೂ ಎಲ್ಲೇ ಹೋದರೂ ಕೂಡ ನಮ್ಮ ಕುಟುಂಬದವರ ಎಲ್ಲರ ಮದುವೆಯೂ ಕೂಡ ನಮ್ಮ ಸಿದ್ದರಾಮನ ಹುಂಡಿಯಲ್ಲೇ ನಡೀಬೇಕು, ಅದು ಕೂಡ ಸರಳವಾಗಿಯೇ ವಿವಾಹ ಆಗಬೇಕು ಅಂತ. ಹೀಗಾಗಿ ರಾಕೇಶ್ ಸಿದ್ದರಾಮಯ್ಯೂ ಕೂಡ ಸಿಂಪಲ್ ಆಗಿ ಮದುವೆ ಆಗಿದ್ದು, ಯತೀಂದ್ರ ಸಿದ್ದರಾಮಯ್ಯೂ ಕೂಡ ತಮ್ಮ ಹುಟ್ಟೂರಲ್ಲೇ ತುಂಬ ಸರಳವಾಗಿ ಮದುವೆ ಆಗಿದ್ದು, ಹಾಗೆ ಅವರ ಸಹೋದರರ ಮಕ್ಕಳು ಕೂಡ ಸಿದ್ದರಾಮಯ್ಯನವರು ಇತ್ತೀಚೆಗೆ ಹೋಗಿದ್ದರು ಅವರ ಸಹೋದರನ ಮಗನ ಮದುವೆಗೆ. ಅವರೆಲ್ಲರೂ ಕೂಡ ತಮ್ಮ ಊರಿನಲ್ಲೇ ತುಂಬ ಸರಳವಾಗಿಯೇ ಮದುವೆ ಆಗ್ತಾರೆ. ಈ ಸರಳತೆಗೆ ನಾವು ಈ ಸಂದರ್ಭದಲ್ಲಿ ಹ್ಯಾಟ್ಸ್ ಆಫ್ ಅನ್ನು ಹೇಳಲೇಬೇಕು ಬಂಧುಗಳೇ.